ದೌರ್ಜನ್ಯ ಆರೋಪದ ವಿಚಾರದಲ್ಲಿ ಸಂತ್ರಸ್ತನ ದೂರನ್ನು ಆಧರಿಸಿ ಕೇಸ್ ಈಗ ದಾಖಲು ಮಾಡಿಕೊಳ್ಳಲಾಗಿದೆ. ಹೊಳೆ ನರಸೀಪುರದ ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೊಳೆ ನರಸೀಪುರದಲ್ಲಿ ರೇವಣ್ಣ ಪುತ್ರ ಸೂರಜ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸೊ ಲೈಂಗಿಕ ದೌರ್ಜನ್ಯ ಆರೋಪ ಬೆನ್ನಲ್ಲೇ ಈಗ ಎಫ್ಐಆರ್ ಪ್ರಜ್ವಲ್ ಮೇಲೆ ಕೂಡ ಇರುವಂತದ್ದು ಲೈಂಗಿಕ ದೌರ್ಜನ್ಯ ರೇಪ್ ಕೇಸ್. ಸಂತ್ರಸ್ತನ ದೂರು ಆಧರಿಸಿ ಈಗ ಸೂರಜ್ ರೇವಣ್ಣ ಅವರ ಮೇಲೆ ಕೂಡ ಇದೆ. ಬಟ್ ಇಲ್ಲಿ ಸಲಿಂಗ ಕಾಮ ಇದೆ, ಅಲ್ಲಿ ಹೆಣ್ಮಕ್ಳು ಕೊಟ್ಟಿರುವಂತಹ ದೂರು ಇದೆ, ಇಲ್ಲಿ ಒಬ್ಬ ಪುರುಷ ಕೊಟ್ಟಿರುವಂತಹ ದೂರು ಇದೆ. ಸೊ ರೇವಣ್ಣ ಪುತ್ರ ಸೂರಜ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸೊ ಚೇತನ್ ಅಂತ ಸಂತ್ರಸ್ತ ಹೋಗಿ ದೂರನ್ನ ಕೊಟ್ಟಿದ್ರು, ಅದಕ್ಕೆ ತಕ್ಕಂಗೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ನನ್ನ ಸಹೋದ್ಯೋಗಿ ಈಗ ಶಶಿಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಏನ್ ಅಪ್ಡೇಟ್ಸ್ ಬರ್ತಾ ಇದೆ? ದೂರು ಸ್ವೀಕಾರ ಮಾಡಿ ಎಫ್ಐಆರ್ ದಾಖಲಾಯ್ತಾ ಅಂತ ಏನಿದೆ ಉಲ್ಲೇಖ ಅದರಲ್ಲಿ? ಹೌದು, ನೀವು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಒಳಯರ್ಚಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು, ಏನು ನೈಕ ದೌರ್ಜನ್ಯ ಆರೋಪ ಮಾಡಿದಂತಹ ಸಂತ್ರಸ್ತ ದೂರು ನೀಡಿದೆ ಹಿನ್ನೆಲೆಯಲ್ಲಿ ಸೆಕ್ಷನ್ 377, 342 ಹಾಗೂ 506 ಈಗ ಕೇಸ್ ಅನ್ನ ದಾಖಲಿಸಿಕೊಂಡಿತ್ತು. ಇದರಿಂದಾಗಿ ಈಗ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಮತ್ತೊಬ್ಬರ ಪುತ್ರ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು, ಇದು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗಿರೋದ್ರಿಂದ ಇದನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ನಿನ್ನೆಯಷ್ಟೇ ಸಂತ್ರಸ್ತ ಏನಿದೆ ಅವನು ಬೆಂಗಳೂರಿಗೆ ಹೋಗಿ ಪೊಲೀಸ್ ಮೇಲಧಿಕಾರಿಗಳಿಗೆ ಮೇಲ್ ಮೂಲಕ ದೂರ ನೀಡಿದ, ಅಲ್ಲಿಂದ ಇಂದು ಹಾಸನದ ಎಸ್ ಪಿ ಕಚೇರಿಗೆ ಬಂದು ಅಲ್ಲಿಂದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿತ್ತು. ಇದೀಗ ಖುದ್ದು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದಂತಹ ಸಂತ್ರಸ್ತ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದಲ್ಲಿ ಪ್ರಕರಣವನ್ನು ದೂರನ್ನು ನೀಡಿದ್ದು, ಇದೀಗ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಇದಾದ ಬಳಿಕ ಆತನನ್ನ ಮೆಡಿಕಲ್ ಟೆಸ್ಟ್ ಗೆ ಕರೆದುಕೊಂಡು ಹೋಗುವಂತ ಒಂದು ಸಾಧ್ಯತೆ ಇದೆ. ಅಲ್ಲದೆ ಸೂರಜ್ ರೇವಣ್ಣ ಅವರಿಗೂ ಸಹ ಈಗ ವಿಚಾರಣೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನು ಸಹ ಜಾರಿ ಮಾಡ್ಲಿಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ನಡೆಸಿರ್ತಕ್ಕಂಥದ್ದು ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.